ಇಂಡಿಯನ್ ಗವರ್ಮೆಂಟ್ ಸೇರ್ಬೇಕಾದ ಪುರಾತನ ಕಾಲದ ವಜ್ರನ ನಾವು ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ವಲ್ಲ, ಅದನ್ನ ಹೊಡ್ಕೊಂಡು ಹೋದವಳು ಅವಳೆ. ಸ್ಟೇಟ್ ಪೊಲೀಸ್, ನ್ಯಾಷನಲ್ ಪೊಲೀಸ್, ಇಂಟರ್ನ್ಯಾಷನಲ್ ಪೊಲೀಸ್, ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತಾ ಅವಳು ಮಾಡೋ ಪ್ರತಿಯೊಂದು ಕ್ರೈಮ್ ಅಲ್ಲೂ ಒಂದು ಚಿಕ್ಕ ಎವಿಡೆನ್ಸ್ ಬಿಡದೆ ದಿನಕ್ಕೊಂದು ವೇಷ, ದಿನಕ್ಕೊಂದು ದೇಶ ಸುತ್ತಾಡ್ತಾ ಯಾರ ಕೈಗೂ ಸಿಕ್ಕದೆ ಮಾಯ ಆಗ್ತಿರೋ ಮರಿ ಚಿಕ್ಕೆ ಅವಳು. Today, she is the most wanted international thief. Thief. International thief. ಇಂಡಿಯಾನಲ್ಲಿ ರಾಬ್ರಿ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ, ಅದನ್ನ ಅವಳೇ ಮಾಡಿದ್ಲು. ಓಕೆ, ಬಿಡ್ ಮಾಡಿದ ಕಾಸ್ಟ್ಲಿ ಡೈಮಂಡ್ ಅವಳೇ ಕಿಲಾಡಿ ತರ ಹೊಡ್ಕೊಂಡು ಹೋದ್ಲು. ಓಕೆ, ದಾಟ್ಸ್ ಓಕೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ವೆಪನ್ ಇರೋ ಬ್ರೀಫ್ ಕೇಸ್ ನ ಎತ್ಕೊಂಡು ಹೋದ್ಲು, ದಾಟ್ ಈಸ್ ಆಲ್ಸೋ ಫೈನ್. ಇದ್ರ ಎಲ್ಲಾದ್ರ ಹಿಂದೇನು ಅವಳಿಗೆ ಲಾಭ ಇದೆ. ಆದ್ರೆ ನಾವು ಡೀಲ್ ಮಾಡಿದ್ದ 500 crore ಸ್ಮಗಲ್ ಗೂಡ್ಸ್ ಇರೋ ಕಾರ್ನ ಯಾಕೆ ಬ್ಲಾಸ್ಟ್ ಮಾಡಿದ್ಲು? ಅವಳು ಕಳ್ಳಿ ಆಗಿದ್ರೆ ಅದನ್ನ ಕದಿಬೇಕಾಗಿತ್ತು. ಅವಳಿಗೆ ಲಾಭ ಇಲ್ಲ ಅಂದ್ರು ನನಗ್ ನಷ್ಟ ಯಾಕೆ ಮಾಡಬೇಕು? ಕರುಡಾಚಾರ್, ಐ ಹ್ಯಾವ್ ಎ ಡೌಟ್ ಆನ್ ದ ಕಮಿಷನರ್. ಅವಳ ಹಿಂದೆ ಬಿದ್ದಿದ್ದಾನ ಇಲ್ಲ ನನ್ನ ಹಿಂದೆ ಬಿದ್ದಿದ್ದಾನ?